ಜ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ ನೀನು ಹಂಗೆ ಅದು ಸುಮಾರಾಗಿದೆ ಎಲೆಗಳು ಇದೇ ಇಲ್ಲಿ ಕೆನಡಾ ಅಲ್ಲಿರೋ ಮಂತ್ರಾಲಯ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ವೆರಿ ನ್ಯೂ ಬ್ಲಾಗ್ ಇವತ್ತು ಇನ್ನೇನು ಹಬ್ಬದ ಪ್ರಿಪ್ರೇಷನ್ಗೆ ರೆಡಿ ಆಗಬೇಕು ನಾಳೆ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಇದೆ ತೋ ಸಿಂಪಲ್ ಆಗಾದ್ರು ಮನೇಲಿ ಸೆಲೆಬ್ರೇಟ್ ಮಾಡಬೇಕು ಸೊ ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ಗ್ರ್ಯಾಂಡ್ ಆಗಲ್ದಲ್ಲೇನು ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ ಏನಾದ್ರೂ ಥರದ ಹಬ್ಬಕ್ಕೆ ಬೇಕಾಗಿ ಸಂಬಂಧಪಟ್ಟಿದ್ದು ಬೇವಿನ ಸೊಪ್ಪು ಮಾವಿನ ಸೊಪ್ಪು ತರಬೇಕಿತ್ತು ಸೊ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ವಿ ಅವೈಲಬಲ್ ಇದೆಯಾ ಅಂತ ಒಂದು ಶಾಪಲ್ಲಿ ಇದೆ ಅಂತ ಹೇಳಿದ್ರು ಸೊ ಈಗ ಅಲ್ಲಿ ಹೊರಟಿದ್ದೀವಿ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಬರ್ತೀವಿ ನೋಡೋದ್ರ ಜೊತೆ ಇನ್ನೇನಾದ್ರು ಬೇಕಾಗಿದೆ ಹಾಗೆ ಪೂಜೆ ಸಾಮಾನು ಹಾಗೆ ತೊಗೊಂಬರೋದು ಸೊ ಸಮರ್ಥನು ಫುಲ್ ರೆಡಿಯಾಗಿ ಹೊಟ್ಟೆನೆ ಯಾಕೆಂದ್ರೆ ಅವ್ನು ಫಸ್ಟ್ ಯುಗಾದಿ ಸೆಲೆಬ್ರೇಷನ್ ಈ ಸಲ ಫಸ್ಟ್ ಹೊಸ ವರ್ಷದ ಹಬ್ಬ ಅವನಿಗೆ ಹೌದು ಫಸ್ಟ್ ಹೊಸ ವರ್ಷ ಅವನಿಗೆ ಹಾಗೆ ಅವನು ಸಿಕ್ಕಾಬಿಡ ಖುಷಿಯಾಗಿ ಎಕ್ಸೈಟೆಡ್ ಆಗಿದ್ದಾನೆ ಅಲ್ಲೇನ ಫಸ್ಟ್ ಟೈಮ್ ನಾವು ಈ ಸ್ಟೋರಿಗೆ ಬರ್ತಾ ಇರೋದು ಇದೆಲ್ಲ ಪೂಜೆ ಸಾಮಾನು ಸಿಗುತ್ತೆ ಅಂತ ಹೇಳೋದು ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ದೀವಿ ನೋಡ ಏನೇನು ಸಿಗುತ್ತೆ ಇವತ್ತು ಸೊ ಒಳಗಡೆ ಹೋಗಿ ನೋಡಬೇಕು ಹೇಗಿದೆ ಹೋಗಿದ್ದು ಎಲ್ಲ ಸಿಕ್ಕರೆ ಸಾಕು ಆಯ್ತಾ ಮೇಗ ಶಾಪಿಂಗು ಮಾವಿನ ಸೊಪ್ಪು ಆಮೇಲೆ ಬೇವಿನ ಸೊಪ್ಪು ತೊಗೊಂಡು ಆಮೇಲೆ ನೀನೇನೋ ಕೀ ಚೈನ್ ಒಂದು ತೊಗೊಂಡೆ ಆಂಜನೇಯಂದು ಏಲಕ್ಕಿ ಏಲಕ್ಕಿ ಖಾಲಿ ಆಗಿತ್ತು ಸೊ ಕಾಣ್ತಲ್ಲ ಅಂತ ತೊಗೊಂಡಿದ್ದು ಆಯ್ತು ಶಾಪಿಂಗ್ ಚೆನ್ನಾಗಿದೆ ಪೂಜಾ ಸಾಮಾನ್ ಚೆನ್ನಾಗಿದೆಲ್ಲ ಹಬ್ಬಗಳಿಗೆ ಬರ್ಬೋದು ಓ ಇಬ್ರು ಮೂರು ಜನ ಕನ್ನಡದವ್ರು ಸಿಕ್ಕಿದ್ರು ಹೌದು ಅಣ್ಣ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಜನದ ಕಡೆಯಿಂದ ಸಿಂಹಯ್ಯನ ಎದ್ದಿಲ್ಲ ಸೊ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಫಸ್ಟ್ ಹಬ್ಬ ಆಗಿರಲಿ ಯುಗಾದಿ ಹಬ್ಬ ಫಸ್ಟು ಹೊಸ ವರ್ಷ ಅದಕ್ಕೆ ಫಸ್ಟ್ ದಿವಸ ಯಾವುದೇ ಕಣಕ್ಕೂ ಜಿಮ್ ಮಿಸ್ ಮಾಡೋದು ಬೇಡ ಯಾಕೆಂದ್ರೆ ಸಂಜೆ ಮೇಲಂತೂ ಹಬ್ಬದೂಟ ಆದಮೇಲೆ ಖಂಡಿತ ಇವತ್ತು ಹೋಗಲ್ಲ ಸೋಮಿರ್ತನ ಜಾಸ್ತಿನೇ ಆಗ್ಬಿಡುತ್ತೆ ಅದಕ್ಕೆ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಸರಿ ಹೋಗ್ಬರೋಣ ಅಂತ ಬಂದಿನಿ ಸೊ ಇವತ್ತು ಸ್ವಲ್ಪ ಮಳೆ ತೋರಿಸ್ತಾ ಇದೆ ಹೊರಗಡೆ ಹೋಗೋ ಏನು ಪ್ರೋಗ್ರಾಮ್ ಅಂಥದ್ದೇನೂ ಇಲ್ಲ ಎಲ್ಲ ಆಲ್ರೆಡಿ ತಂದಿದ್ದೀವಿ ಸೊ ಮೇಘನೇ ಅಂತ ಮನೇಲಿ ಏನೇನು ಪ್ರಿಪೇರ್ ಬೇಕೋ ಎಲ್ಲ ಮಾಡ್ಕೋತಾ ಇದ್ದಾಳಾಗಲೇ ಸೊ ಯುಗಾದಿ ದಿನ ಬೆಳಗ್ಗೆ ಫಸ್ಟ್ ಕೆಲಸನೇ ಮಾವಿನ ತೋರಣ ಕಟ್ಟೋದು ಸೊ ಪ್ರಶಾಂತ್ ಈಗ ಕಟ್ಟೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸಾಕಾಗ್ಬೋದೇನೋ ಅಲ್ವಾ ಅಷ್ಟೇ ಇನ್ನೊಂಚೂರು ಕೇಳಬೇಕಿತ್ತೇನು ಅಲ್ಲ ಈಗೇನು ಹೋಗ್ತಾರಕ್ಕಾಗಲ್ಲ ಜ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ ನೀನು ಹಂಗೆ ಹಂಗೆ ಇಷ್ಟೇ ಉದ್ದಮಿಗೆ ಇರೋದು ಎಷ್ಟು ಬರುತ್ತೋ ಅಷ್ಟು ಇಲ್ಲಿ ತಕ್ಕಂತೆ ಅದು ಸುಮಾರಾಗಿದೆ ಎಲೆಗಳು ಎಷ್ಟು ತರ್ತಿದ್ವಿ ಗೊತ್ತಾ ಮೂಟೆ ಮೂಟೆ ಮಾವಿನ ಸೊಪ್ಪು ತರ್ತಾ ಇದ್ವಿ ಅಲ್ಲಿ ಫ್ರೀ ಆಗಿ ಸಿಗುತ್ತೆ ಫ್ರೀ ಆಗಲ್ದಲ್ಲೇ ಇದ್ರು ತುಂಬಾನೇ ಕೊಡೋರು ಕಡಿಮೆ ದುಡ್ಡಿಗೆನೆ ತುಂಬಾ ಕೊಡೋರು ಏನ್ ಮಾಡೋದು ಈ ದೇಶದಲ್ಲಿ ಇಷ್ಟೇ ಅನ್ಕೊಳ್ಳೋಣ ಅಟ್ಲೀಸ್ಟ್ ಇಷ್ಟು ಸಿಕ್ಕಿದೆಯಲ್ಲ ಅಂತ ಖುಷಿ ಪಡೋಣ ಅಷ್ಟೇ ಅಲ್ವಾ ಏನಂತೀವಿ ಸಮಾಚಾರ ನೋಡಿದ್ಯಾ ಒಂದು ಕವರ್ ಅಲ್ಲಿ ಹಾಕಿದ್ ನೋಡ್ಲಿಲ್ಲ ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಕೇಳ್ಬೋದಿತ್ತು ಇಷ್ಟಕ್ಕೆ $4 ಚಾರ್ಜ್ ಮಾಡಿದ್ರು ಇಷ್ಟು ಮಾವಿನ ಸೊಪ್ಪಿಗೆ ಬೇವಿನ ಸೊಪ್ಪಿಗೆ $4 ತೋರಣ ಅಂತ ಕಟ್ಟಿದ್ದಾಯ್ತು ಸೊ ಎಣ್ಣೆ ಹಚ್ಚಿಸ್ಕೊಳಕ್ಕೆ ಫಸ್ಟ್ ಹಬ್ಬ ಯುಗಾದಿ ಹಬ್ಬಕ್ಕೆ ರೆಡಿ ಆಗಿದ್ದೀವಿ ನಾನು ಸಮರ್ಥ ಇಬ್ರು ಇವತ್ತು ಎಣ್ಣೆ ಹಚ್ಚಿಸ್ಕೊತಾ ಇದೀವಿ ಅಲ್ವಾ ಅಮ್ಮ ಎಣ್ಣೆ ಶಾಸ್ತ್ರ ಮಾಡ್ತಾ ಇದಾರ ನಿಂಗೆ ಇವತ್ತು ಎಣ್ಣೆ ಶಾನ
ಮೊದ್ಲೇ ಎಣ್ಣೆ ಹಚ್ಚ ತಲೆ ಮುಟ್ಟಂಗಿಲ್ಲ, ತಲೆ ಮೂಕ ಮುಟ್ಟಂಗಿಲ್ಲ ಅವನ್ಗೆ. ಅಲ್ಲೇನ ಕೃಷ್ಣನ್ಗೆ ವೀಕ್ ಡೇ ಆಗಿದ್ರಿಂದ ಕೆಲಸ ಇದ್ದಿದ್ರಿಂದ ಹಬ್ಬನ ಬೇಗ ಬೇಗನೆ ಆದಷ್ಟು ಮುಗಿಸೋಣ ಅಂತ ಫಸ್ಟ್ ಪೂಜೆ ಮಾಡಿದ್ವಿ. ಪೂಜೆ ಆದ ತಕ್ಷಣ ತಿಂಡಿ ಇಡ್ಲಿ ರೆಡಿ ಆಗಿತ್ತು. ಹಾಗೆ ವೆರಿ ಇಂಪಾರ್ಟೆಂಟ್ ಕೆಲಸ ಯುಗಾದಿ ಹಬ್ಬ ಅಂದ್ರೇ ಬರೋದು ಒಬ್ಬಟ್ಟು. ಯಾಕೆಂದರೆ ಒಬ್ಬಟ್ಟು ಒಂದೇ ಮ್ಯಾಕ್ಸಿಮಮ್ ಟೈಮ್ ಕನ್ಸ್ಯೂಮ್ ಮಾಡಿಬಿಡುತ್ತೆ. ಸೊ ಇದು ನಮ್ಗೆ ಆಲ್ಮೋಸ್ಟ್ ಆಗಲೇ ಥರ್ಡ್ ಟೈಮ್ ನಾವು ಮಾಡ್ತಿರೋದು. ಸ್ವಲ್ಪ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡೋ ಪ್ರ್ಯಾಕ್ಟೀಸ್ ಆಗಿತ್ತು. ಸೊ ನಾನೊಂದು ಸ್ವಲ್ಪ ಎಲ್ಲ ನನ್ನ ಕೈಲಿ ಏನೇನಾಗುತ್ತೋ ಅಷ್ಟು ಹೆಲ್ಪ್ ಮೇಘಂಗೆ ಮಾಡ್ತಿದ್ದೆ. ಯಾಕೆಂದರೆ ಒಬ್ಬಳೇ ಮಾಡ್ತಾರೆ, ಅವಳು ಲೇಟ್ ಆಗುತ್ತೆ. ಆ್ಯಂಡ್ ಸಮರ್ಥ ಮಲಗಿದ್ದಾಗ ಸ್ವಲ್ಪ ಕೆಲ್ಸಗಳು ಬೇಗ ಆಗುತ್ತೆ ಅಂತ ಆದಷ್ಟು ಬೇಗನೆ ಟ್ರೈ ಮಾಡಿದ್ವಿ. ಸೊ ಆ ಚಿಕ್ಕ ಚಿಕ್ಕದಾಗ ಕಾಯಿನ್ ಸೈಜ್ ಒಬ್ಬಟ್ಟು ಮಾಡ್ಕೊಂಡ್ವಿ. ಸೊ ದಟ್ ಏನಂದರೆ ವೇಸ್ಟೇಜ್ ಆಗಲ್ಲ, ಎಷ್ಟು ಬೇಕೋ ಅಷ್ಟೇ ತಿನ್ಬೋದು. ದೊಡ್ಡದು ಮಾಡಿದ್ರೆ ಒಂದೊಂದ್ಸಲ ಅರ್ಧ ಹಾಕೊಳ್ಳೋದು, ವೇಸ್ಟ್ ಆಗೋದು, ಅದೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕ ಕಾಯಿನ್ ಸೈಜ್ ಒಬ್ಬಟ್ಟು ಮಾಡ್ಕೊಂಡ್ವಿ. ಸೂಪರ್ ಯಮ್ಮಿ ಟೇಸ್ಟಿಯಾಗಿ ಕೂಡ ಇತ್ತು. ಯಾಕೆಂದರೆ ಈ ಒಬ್ಬಟ್ಟು ಮಾಡೋದೇ ಟೈಮ್ ಹಿಡಿದ್ಬಿಟ್ಟಿದೆ. ಹೂರ್ಣ ಮಾಡ್ಕೊಳ್ಳೋದು, ಅದನ್ನು ಮತ್ತೆ ಮಿದಿಯೋದು, ಎಲ್ಲ ಒಂದಕ್ಕೊಂದು ಕೆಲಸ ತುಂಬ. ಹಬ್ಬ ಅಂದ್ರೇ ಈ ಕೆಲಸ ಮಾಡಿ ಮಾಡಿನೇ ಸುಸ್ತಾಗೋತ್ತೆ, ಏನು ಊಟನೇ ಬೇಕು ಅಂತ ಅನ್ಸಲ್ಲ. ಆದ್ರೂ ಹಬ್ಬ ಅಂದ್ರೇ ಒಂದು ಸಂಭ್ರಮ ಸೆಲೆಬ್ರೇಷನ್ ಅಲ್ವಾ. ಇಂಡ್ಯಾದಲ್ಲಿದ್ದಾಗಂತೂ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಮಾಡೋದು ಅಷ್ಟು ಗೊತ್ತಾಗಲ್ಲ. ಬಟ್ ಇಲ್ಲಿ ಇಬ್ಬಿಬ್ಬರೇ ಇದ್ದಾಗ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಬಟ್ ಆದರೆ ಬಿಡೋಕ್ಕಂತೂ ಆಗಲ್ಲ, ನಮ್ಮ ಸಂಪ್ರದಾಯ ನಮ್ಮ ಕೈಲಾದಷ್ಟು ಕಂಟಿನ್ಯೂ ಮಾಡ್ತೀವಿ. ಬಾ ಬಾ, ಹಂಗೆ ಬಂದೆ ಬಾ, ಹಂಗೆ ಬಾ, ಮುಂದೆ ಬಾ. ಹೆಂಗೆ ಬರೋದು ನೀನು? ಹಂಗ ಬಾ ಬಾ ಬಾ. ಗುಡ್ ಜಾಬ್ ಸಮರ್ಥ, ಬಾ ಮುಂದೆ. ಈಗ ಸಂಜೆ 7 ಗಂಟೆ ಆಗಿದೆ. ನಾವು ರಾಯರ್ ಮಠಕ್ಕೆ ಹೊರಟಿದ್ದೀವಿ. ತುಂಬಾ ದಿವಸ ಆಯ್ತು ರಾಯರ್ ದರ್ಶನ ಮಾಡ್ಬೇಕು ಅಂತ ಅನ್ನಿಸ್ತು. ಹಾಗೆ ಮನ್ಸಿಗೆ ನೆಮ್ಮದಿ ಸಂತೋಷ ಸಿಗುತ್ತೆ, ಅಂಡ್ ನೆಕ್ಸ್ಟ್ ನಮ್ಮ ಡೇಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಈಗ ರಾಯರ್ ಮಠಕ್ಕೆ ಹೊರಟಿದ್ದೀವಿ. ಅವರು 8 ಗಂಟೆಗೆ ಮಂಗಳಾರತಿ ಅಂತ ಹೇಳಿದ್ರು. ಸೊ ನಾವೀಗ ಹೊರಟ್ರೆ ಅಲ್ಲಿ ಹೋಗೋತ್ತಿಗೆ ಅಷ್ಟು ಕರೆಕ್ಟ್ ಆಗುತ್ತೆ. ಇದು ಇಟೋಬಿಕೋಕ್ ಅಂತ ಒಂದು ಊರಲ್ಲಿದೆ. ಸೊ ದರ್ಶನ ಮಾಡೋದಕ್ಕೆ ಈಗ ಹೊರಟಿದ್ದೀವಿ. ಆ್ಯಕ್ಚುಲಿ ನಾನು ಫಸ್ಟ್ ಕೆನಡಾಗೆ ಬಂದಾಗ ರಾಯರ ಮಠಕ್ಕೆ ಬರಬೇಕು ಅಂತ ಅಂದ್ಕೊಂಡು ನಾವು ಸ್ಕಾರ್ಬ್ರೋ ಅಲ್ಲಿದ್ವಿ. ಸ್ಕಾರ್ಬ್ರೋ ಇಂದ ಬರೋ ಹೊತ್ತಿಗೆ 6-7 ಟ್ರಾನ್ಸಿಟ್ ಚೇಂಜ್ ಮಾಡಿತ್ತು. ನನಗಿನ್ನ ಚೆನ್ನಾಗಿ ಜ್ಞಾಪಕ ಇದೆ ಅವತ್ತು ಬಂದು, ಬಟ್ ದರ್ಶನ ತುಂಬ ಚೆನ್ನಾಗಾಗಿತ್ತು. ಸೊ ಹಾಗಾಗಿ ಮತ್ತೆ ಇವತ್ತೂ ದರ್ಶನ ಆಗಬೇಕು. ಮಂತ್ರಾಲಯಕ್ಕಂತೂ ಅಫ್ಕೋರ್ಸ್ ಇಲ್ಲಿಂದ ಹೋಗೋಕ್ಕಾಗಲ್ಲ. ಸೊ ಇದೇ ಇಲ್ಲಿ ಕೆನಡಾ ಅಲ್ಲಿರೋ ಮಂತ್ರಾಲಯ. ಸೊ ಹಾಗಾಗಿ ರಾಯರ ದರ್ಶನ ಮಾಡೋದಕ್ಕೆ ಈಗ ಹೊರಡ್ತಾ ಇದ್ವಿ. ಕ್ಯೂಟ್ ಕ್ಯೂಟ್ ಸ್ಮೈಲ್ ಮತ್ತು ಬಂಗಾರ ಫುಲ್ ಎಕ್ಸೈಟೆಡ್ ಆಗಿದೆ. ಏನಮ್ಮ ಸೌಂಡ್ ಅದು? ಕಾರು ಕಂದ, ಕಾರು ಡ್ರಿಫ್ಟಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸೌಂಡ್. ಖುಷಿ ಖುಷಿ ಆಗಿದ್ಯಾ? ನಿದ್ದೆ ಆಯ್ತಾ ನಿಂದು? ನಿದ್ದೆ ಆಯ್ತಾ? ನಿದ್ದೆ ಬರ್ತಿದ್ಯಾ? ನಿದ್ದೆ ಆಯ್ತು, ಮಮ್ಮು ಆಯ್ತು, ಅದಕ್ಕೆ ಫುಲ್ ಖುಷಿನಾ? ಈಗ 7 ಗಂಟೆ ಆದ್ರೂ ಬೆಳಕಿನ ಇದೆ, ಈ ಕತ್ಲಾಗ್ತಾ ಇದೆ. ಇನ್ನು ಹೋಗ್ತಾ ಹೋಗ್ತಾ 9:30-10 ಕತ್ಲಾಗುತ್ತೆ. ಆ್ಯಂಡ್ ಆಲ್ಸೋ ನಾವು ಡೇ ಲೈಟ್ ಸೇವಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಬೆಳಕು ಜಾಸ್ತಿ ಇರುತ್ತೆ, ಡೇಸ್ ಜಾಸ್ತಿ ಇರುತ್ತೆ, ನೈಟ್ಸ್ ಕಡಿಮೆ ಇರುತ್ತೆ. ಇದೊಂಥರ ಎಕ್ಸೈಟಿಂಗ್ ಫೇಸ್. ಕಂದ
ಸುಮ್ ಸುಮ್ನೆ ಏನು ಕಳ್ತಿದ್ಯಾ ಏ ಜಾಣ ಮರಿ ನೀನು. ಓನ್ ಆಯ್ತಮ್ಮ, ಈಗ ತಾನೇ ನಗ್ತಿದ್ದೆ, ಸಡನ್ ಆಗಿ ಏನಾಯ್ತು ಅಂತದ್ದು ಅಳದು? ಅಯ್ಯೋ ಕಣ್ಣೀರೆಲ್ಲ ಮರ್ಸ್ಕೊಂಡಾಳ ಅಂತದ್ದು ಏನಾಯ್ತು ಮುದ್ದು ಬಂಗಾರ? ಅಳ್ಬಾರ್ದಮ್ಮ ಜಾಣ ಮರಿ ನಿನ್ ಮುದ್ದು ಬಂಗಾರ. ತಾಚಿ ಬರ್ತಿದ್ಯಾ, ಮಾಡು ತಾಚಿ ಮಾಡು, ಅಳ್ಬಾರ್ದು ಕಣ. ಚೆನ್ನಾಗಿರಲ್ಲ, ತಾಚಿ ಮಾಡು, ತಾಚಿ ಮುದ್ದು, ತಾಚಿ ಮುದ್ದು, ತಾಚಿ. ಖುಷಿ ಕಣ ಸಿಗ್ನಲಲ್ಲಿ ನಿಲ್ತು ಅಂತ ಅಳು ಬಂತ, ಅದಕ್ಕಳು ಬಂತ. ಏ ಕಳ್ಳ, ಏನು ಮಾಡೋದು, ಸಿಗ್ನಲಲ್ಲಿ ನಿಲ್ಲಿಸ್ಲೇಬೇಕಲ್ಲ, ಮುದ್ದು ರೂಲ್ಸ್ ಫಾಲೋ ಮಾಡ್ಬೇಕಂದ. ಈಗ ರೀಚ್ ಆದ್ವಿ, ಬಂದ್ವಿ. ಚಿಕ್ಕ ದೇವಸ್ಥಾನ ಬಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಕಾಂಪ್ಲೆಕ್ಸ್ ಅಲ್ಲಿದೆ. ಇದೇ ದೇವಸ್ಥಾನ. ಕಣ್ಣನ ಸುತ ನೀ ರಾಘವೇಂದ್ರ, ಇಷ್ಟನ ಮದುವೆಯು ರಾಘವೇಂದ್ರ. ಜಯ ಜಯ ಏನ್ ಮಾಡ್ತೀಯಾ? ದರ್ಶನ ಆಯ್ತಪ್ಪ ಮಾಮಿದು? ಪ್ರಸಾದನ? ಪ್ರಸಾದ ತಿಂದ ಪ್ರಸಾದ ಮಾಡ್ತಿದ್ಯಾ? ಮಮ್ ನೋಡ, ಅಲ್ಲಿ ತುಟಿ ಮೇಲೆ ಇದೆ ಪುಟ್ಟ, ತುಟಿ ಮೇಲೆ ಇದೆ ನಿಂಗೆ. ಪೂಜ್ಯ ರಾಘವೇಂದ್ರಾಯ ಚರಣದಾಯ ಚಮಸ್ತಾಂ ಲಘುಚರಣದಾಂ ಕಾಮಧೇನ ಭಗವಾನ್ ಮಂತ್ರವೇ ವೈಷ್ಣವೇ ದೇವೇಂದ್ರವೇ ಶ್ರೀರಾಘವೇಂದ್ರವೇ ನಮೋ ಅತ್ಯಂತವೇ ಶುಭೋಜ್ಯಮಸ್ತು ಶ್ರೀಪೇದ ವಿಧಿರಾರಮಣ ಗೋವಿಂದ ಗೋವಿಂದ. ಏನ್ ಮಾಡ್ತಿದ್ಯೋ, ಏನ್ ಮಾಡ್ತಿದ್ಯಾ? ಏನಪ್ಪ ಯಾರದು, ಯಾರದು, ಯಾರದು? ನೀನೆ ಕಣ, ನೀನೇ ಅದು. ಬೇರೆ ಪಾಪು ಅಲ್ಲಪ್ಪ, ನೀನೇ ಅದು. ನೀನೇ ಕಣದು. ಯಾರಪ್ಪ ಅದು, ಯಾರು, ಯಾರು? ನೀನೇ ಕಣದು ಸಮರ್ಥ. ಸೂಪರ್ ಆ್ಯಂಡ್ ಬಿಂದಾಸ ಕಮೆಂಟ್ ಮಾಡಿರೋ ನಿಮ್ಮೆಲ್ರಿಗೂ, ನಮ್ಮೂರು ಜನದ ಕಡೆಯಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ವಾ ಲೈಕ್ ಮಾಡಿ. ನಾವು ಜನ ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ ಗೈಸ್.